ಕಾಟ ತಡಿಕಾಯ್ತಿಲ್ಲ ಇಷ್ಟೊತ್ತ ಕೈ ಕುತ್ಕೊಂಡು ತೊಡೆ ಎಲ್ಲ ಮುಗಿಸ್ಕೊಂಡು ಕಾಟ ತಡಿಕಾಯ್ತಿಲ್ಲ. ಮುಗೀತು, ಇನ್ನೊಂದು ಹಾಫ್ ಅನ್ ಅವರ್ ಒಳ್ಳೆ ನಿದ್ರೆ ಮಾಡ್ಬಿಡ್ತೀನಿ ಅಷ್ಟೇ. ದೆವ್ವನ ಇದು ನಂಬುಕೆ ಆಯ್ತಲ್ವಲ್ಲ ದೆವ್ವನ. ಅಳುತ್ತಾದೆ ಅಂದ್ರೆ ದೆವ್ವನೇ ಗುರು. ಗುರು ನೀನೇ ನನ್ನ ರೂಮಲ್ಲಿ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ. ಹೌದು, ನಿನ್ನ ಹೆಸರೇನು? ನನ್ನ ಹೆಸರು ಮುಕೇಶ್. ಮುಕೇಶ್, ನೀನು ಒಂದು ವರ್ಷ ಗುಟ್ಕಾ ಚೆದ್ದಿದ್ದೆ ತಾನೇ? ಅವನಲ್ವಾ, ನೀನ್ ಬೇರೆನಾ? ಹೌದು, ನನ್ನ ರೂಮ್ಗೆ ನೀನ್ ಹೆಂಗ್ ಬಂದೆ? ನಾನು ಆರ ಸ್ಟೋರಿ ದಬಾಗ್ತಿರೋದ್ನ ನೋಡ್ಕೋಮ ಅಂತ ಬಂದ. ನಾನು ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೀನ. ಹೋ ಮೈ ಗಾಡ್, ಓಕೆ ಥ್ಯಾಂಕ್ಸ್ ದೇವ್ವ, ಮುಕೇಶ್ ದೇವ್ವ. ಹಾಂ, ಚೆನ್ನಾಗಿರೋ, ಹಿಂಗೆ 100 ವರ್ಷ ಆಯ್ಸ್ ಬರಲಿ ನಿನಗೆ. ಮುಕೇಶ್ ದೇವಣ್ಣ, ಏನಪ್ಪ ಅಂದರೆ ನನಗೆ ದೇವ್ವ ಸಿಕ್ಕಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಹೆಂಗೂ ನೀನು ಸಿಕ್ಕದೆ. ಈಗ ನಾನು ನಿನಗೆ ಸುಮಾರು ಕ್ವಶನ್ ಕೇಳಬೇಕು. ಹಾಂ, ಕೆಳಗೆ ಕೂತ್ಕತಿಯಾ, ನಾನು ಮೇಲೆ ಕೂತ್ಕತೀನಿ? ಇಲ್ಲಪ್ಪ, ನನ್ನ ಫೈಲ್ಸ್. ಹಾಂ, ದೇವ್ಗಳಿಗೂ ಪೈಸ್ ಬರ್ತದ? ಸರಿ ಆಯಿತು, ಎದ್ದಾಳು, ನಾ ಇಬ್ಬರು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಎದ್ದಾಳು ಎದ್ದಾಳು ದೇವ. ಓಯ್ ದೇವ, ನಿನ್ಗೇನು ಬೇಕು? ಈಗ ನಂಗೆ ಒಂದು ಕಟ್ ಬೀಡಿ ಒಂದು ಪೆಟ್ಟಿ ಬೇಕು. ಒಂದು ಕಟ್ ಬೀಡಿ ಒಂದು ಪೆಟ್ಟಿನ? ಯಾಕೆ, ನಿಮ್ಮ ಲೋಕದಲ್ಲಿ ಸಿಗಲ್ತಾ? ಇಲ್ಲ. ಓ, ದೇವ್ಗಳ ಲೋಕದಲ್ಲೂ ಬೀಡಿ ಪೆಟ್ಟಿ ಬರೋಣ, ಅಲ್ಲೂ ಸೇರ್ತೀರಾ? ಸರಿ, ಇಲ್ಲೇ ಇರೋ ಅಲ್ಲೇ ಐತೆ ಬೀಡಿ ಪೆಟ್ಟಿ, ಎತ್ಕೊಡ್ತೀನಿ. ಹಾಂ ದೇವ, ತಗೋ ಬಿಡಿ. ಸರಿ, ಗಣೇಶ್ ಬಿಡಿ, ಚೆನ್ನಾಗೈತಲ್ಲ? ಚೆನ್ನಾಗಿದೆ. ಇನ್ನೊಂದು ನೋಡಿ, ಇನ್ನೊಂದು ತಂಬಿಡಿ. ಮತ್ತೆ ಏನು ಸಮಾಚಾರ? ಏನಿಲ್ಲ ಗುರು. ಏನಿಲ್ವಾ? ದೇವ್ವ, ಮುಕೇಶ್ ದೇವ್ವ ಅಂದ್ರೆ ಬೇಜಾರಾಗುತ್ತೆ. ಮುಕೇಶ್, ಹೇಳಿ, ನೀನೇನಾಗಿ ತಿರುಗಿದ್ದು? ಗಣೇಶ್ ಬಿಡಿ ಸೇದಿ ಸೇದಿ ಸತ್ತೆ. ಗಣೇಶ್ ಬಿಡಿ ಸೇದಿ ಸೇದಿ ಸತ್ತ? ಓ ಮೈ ಗಾಡ್. ಆದ್ರೂ ಸತ್ತಿ ದೇವ್ವ ಆದ್ರೂ ಸೇರ್ತಾ ಇದೀರ? ನಿನ್ಗೇನು ತಲೆಯಲ್ಲಿ ಬುದ್ಧಿ ಇದ್ದ ಇಲ್ವಾ? ಒಂದು ಮೋಕದ ಮೇಲೆ ಹೊಡಿಬೇಕು ನಿನಗೆ. ಮುಕೇಶ್, ಹೇಳಿ ಗುರು. ನನಗೆ ಇಲ್ಲಿ ಕುತ್ಕೊಳ್ಳೋಕೆ ಇಷ್ಟೊಂದು ಸೆಕೆ ಹಿಡಿತಾ ಇದೆ. ನಿಮ್ಮ ಕೋರ್ಟ್ ಮೇಲೆ ಕೋರ್ಟ್ ಎಲ್ಲ ಹಾಕೊಂಡಿದ್ಯಲ್ಲ, ನೀನು ಸೆಕೆ ಹಿಡಿಯಲ್ವಾ? ಗುರು, ಏನು ಮಾಡೋದು, ಇದು ನಮ್ಮ ಯೂನಿಫಾರ್ಮ್ ಹಾಕಲೇಬೇಕು ಗುರು. ಯೂನಿಫಾರ್ಮ್ ಹಾಕಲೇಬೇಕಾ? ಸೆಕೆ ಆದರೂ ಹಾಕಬೇಕು, ಏನಾದರೂ ಹಾಕಬೇಕು. ಅದ್ರಲ್ಲಿ ಬಿ ಡಿ ಬೇರೆ ಸೇರ್ತಿ ಕ್ರಿಯೇಟ್ ಗುರು ನೀನು. ಮತ್ತೆ ಏನು ಸಮಾಚಾರ? ಏನಿಲ್ಲ ಗುರು. ಗುರು, ನೀನು ನನ್ನ ತಡಿಕೊಂಡು ಬಂದಿರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆಮೇಲೆ ನೀನು ನನ್ನ ಫ್ಯಾನ್ ತಾನೇ? ಸೊ, ನಿನ್ನ ಬಾಯಿ ಮಣ್ಣಾಕ ನಿನ್ನ ಚಾನಲ್ ಕಾಟ ತಡಿಲಾರ್ದೆ ನಾನು ನಿಮಗೆ ಎಚ್ಚರಿಕೆ ಕೊಡೋಕೆ ಬಂದಿದ್ದೀನಿ ಗುರು. ನನ್ನ ಚಾನಲ್ ಕಾಟ ತಡಿಲಾರ್ದೆ ಎಚ್ಚರಿಕೆ ಕೊಡೋಕೆ ಬಂದಿದ್ಯಾ? ಮೈ ಗಾಡ್, ಹಾಗಾದ್ರೆ ನಿನ್ನ ನನ್ನ ಫ್ಯಾನ್ ಅಲ್ವಾ? ನನ್ನ ಫ್ಯಾನ್ಸ್ ಇಲ್ಲಿದ್ದಾರೆ, ವಿಡಿಯೋ ನೋಡ್ತಾ ಇದ್ದಾರೆ ಗೊತ್ತಾ? ನೋಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡೋದು? ಸಬ್ಸ್ಕ್ರೈಬ್ ಮಾಡಿ. ಮಾಡಿ, ದೇವ ಹೇಳಿದ್ಮೇಲೆ ಮಾಡಲೇಬೇಕು, ಮಾಡ್ರಪ್ಪ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಹೌದು, ಅವಳೆ. ಆದರೆ ನಮ್ಮ ಲೋಕದಲ್ಲ ಅವಳೆ ಇದಳ? ದೆವ್ವಕ್ಕೂ ಗರ್ಲ್ ಫ್ರೆಂಡ್ ಅವಳಲ್ಲಪ್ಪ, ನನಗೆ ಇಲ್ಲ. ಓ ಮೈ ಗಾಡ್, ಥೂ ತರಿಕೆ. ಸಖತ್ ಬೇಜಾರಾಯ್ತು ಅವರು. ಆದರೂ ನಿಮ್ಗೆ ಅವಳಲ್ಲ ಬಿಡು, ನನಗೆ ಅಷ್ಟೇ ಖುಷಿ. ದೇವ, ನನ್ನ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಸೆಕೆಂಡ್ ಥ್ಯಾಂಕ್ ಯು, ಎಷ್ಟು ಥ್ಯಾಂಕ್ಸ್ ಹೇಳೋರು ಸಾಕಾಗಲ್ಲ. ಆಮೇಲೆ ಇನ್ನೊಂದು ಹೆಲ್ಪು ಏನಪ್ಪ ಅಂದರೆ, ಅಲ್ಲಿ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡು ಏನಂತ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡು. ಏ, ಸಬ್ಸ್ಕ್ರೈಬ್ ಅಂತ ಮಾಡ್ರಪ್ಪ, ಇವ್ನು ಕಾಟ ತಡಿಕಾಯ್ತಿಲ್ಲ. ಕಾಟ ತಡಿಕಾಯ್ತಿಲ್ಲ, ಇಷ್ಟೊತ್ತಾಕ ಕುತ್ಕೊಂಡು ತೊಡೆ ಎಲ್ಲ ಮುಗಿಸ್ಕೊಂಡು ಕಾಟ ತಡಿಕಾಯ್ತಿಲ್ಲ. ಓಕ್ ಓಕ್. ಸ್ನೇಹಿತರೆ,
ಹೇಗಿತ್ತು ಈ ಒಂದು ಹಾರರ್ ಕಾಮಿಡಿ ವಿಡಿಯೋ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ತರ ಹೊಸ ಹೊಸ ಹಾರರ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ನೀವೇನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತೀನಿ ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.